ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಹೌದು, ಸ್ವಲ್ಪ ಭಯ ಆಗ್ತಿದೆ, ಆದ್ರೆ ಪರವಾಗಿಲ್ಲ. ಈಗ ನಾವು ನಿಮ್ಗೆ ಎರಡನೇ ಸುತ್ತಿನ ಕೀಮೋಥೆರಪಿನ ಸ್ಟಾರ್ಟ್ ಮಾಡ್ತಿದ್ವಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತು ತಾನೇ? ಕೀಮೋಥೆರಪಿ ಅಂದ್ರೆ ಅದು ಒಂಥರ ಮೆಡಿಕೇಶನ್ ಅಲ್ವಾ? ಅದನ್ನ ನಾವು ಪಿಲ್ಸ್, ಸಿರಿಂಜ್, ಲಿಕ್ವಿಡ್ ಅಥವಾ ಪ್ಲಾಸ್ಟಿಕ್ ಟ್ಯೂಬ್ನಲ್ಲಿ ತಗೋಬೋದಲ್ವಾ? ಹಾ, ಡಾಕ್ಟರ್ ಹೇಳಿದ್ರು ಅದು ಪ್ರತಿಯೊಂದು ರೋಗಿ ಮೇಲೆ ಅವಲಂಬಿತವಾಗಿರುತ್ತೆ. ಕೀಮೋಥೆರಪಿಯಲ್ಲಿ ಪ್ರತಿಯೊಂದು ರೋಗಿ ಅನುಭವನೂ ಬೇರೆ ಬೇರೆ ಆಗಿರುತ್ತೆ. ಎಲ್ಲರ ಅನುಕೂಲ, ಸಮಯ, ಅವರ ವೈಯಕ್ತಿಕ ನಿರ್ಧಾರ ಇದ್ರ ಮೇಲೆ ನಿಂತಿರುತ್ತೆ. ಆಮೇಲೆ ಅವರು ನಿರ್ಧಾರನ ಕೈಗೊಳ್ತಾರೆ. ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ಸೂ ಇಲ್ಲ. ನಿಮಗೇನಿಸುತ್ತೆ? ಕೂದಲುದ್ರೋದು, ರುಚಿ ಸಿಗದೇ ಇರೋದು, ರಕ್ತ ಕಣಗಳು ಕಮ್ಮಿ ಆಗೋದು, ಮತ್ತೆ ಒಣ ಚರ್ಮ. ನೀವೇನು ಯೋಚನೆ ಮಾಡಬೇಡಿ, ಡಾಕ್ಟರ್ ಹೇಳಿದರೆ ಇದು ತುಂಬಾ ಸರ್ವೇ ಸಾಮಾನ್ಯ ಅಂತ. ಅಂದ್ರೆ ಈ ಕೀಮೋಥೆರಪಿಯಲ್ಲಿ ನಿಮ್ಮ ಸಾಮಾನ್ಯ ಕಣಗಳು ಕೂಡ ಎಫೆಕ್ಟ್ ಆಗುತ್ತೆ. ಕೀಮೋಥೆರಪಿ ಇದನ್ನ ಸೂಜಿಯಿಂದ ಕೊಡ್ತಾರೆ, ಅದನ್ನ ಸಮಯಕ್ಕನುಸಾರವಾಗಿ ಕೊಡಲಾಗುತ್ತದೆ. ಆದ್ರೆ ಇದಕ್ಕೆ ಎರಡು ವಾರದ ಅಂತರ ಇರುತ್ತೆ. ಈ ಕೀಮೋಥೆರಪಿಗೂ ರೇಡಿಯೋಥೆರಪಿಗಿರೋ ವ್ಯತ್ಯಾಸ ಏನು? ಈ ರೇಡಿಯೋಥೆರಪಿಗೆ ಹೈ ರೇಡಿಯೇಷನ್ ಎನರ್ಜಿ ಇರುತ್ತೆ. ಈ ಟ್ಯೂಬ್ ಅನ್ನ ಚಿಕ್ಕದಾಗಿ ಮಾಡಿ ಕ್ಯಾನ್ಸರ್ನ ಹೋಗ್ಲಾಡ್ಸೋದಕ್ಕೆ. ನಿಮಗೆ ಎಲ್ಲಿ ಕ್ಯಾನ್ಸರ್ ಇದೆಯೋ ಅದನ್ನ ಮಾತ್ರ ಐಡೆಂಟಿಫೈ ಮಾಡಿ ಅದನ್ನ ಹೋಗ್ಲಾಡಿಸ್ತಾರೆ. ನಿಮಗದು ಕಾಣಿಸೋದು ಇಲ್ಲ ಮತ್ತೆ ಫೀಲು ಆಗೋದಿಲ್ಲ. ಇದನ್ನ ನಿಮ್ಮ ದೇಹದ ಹೊರಗಿನಿಂದ ಮಿಷಿನ್ ತ್ರೂ ಕೊಡ್ತಾರೆ. ಈ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಅಂದ್ರೆ ಈ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ನ ಎಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯೋ ಅಲ್ಲಿ ಪ್ಲೇಸ್ ಮಾಡಿ ಕೊಡೋದಲ್ವಾ? ಹೌದು. ಇಲ್ಲಾಂದ್ರೆ ಅದೇ ಜಾಗಕ್ಕೆ ಇಂಜೆಕ್ಟ್ ಮಾಡಿ ಕೊಡೋದಲ್ವಾ? ನನಗೆ ಈ ಎರಡು ತರನೂ ಇದೆ, ಉಳಿದಿರೋ ಎಲ್ರಿಗೂ ಇದೇ ತರ ಕೊಡ್ತಾರಾ? ಹಾಗಂತೇನೂ ಇಲ್ಲ. ಕೆಲವು ರೋಗಿಗಳು ಕೀಮೋ ಔಷಧಿ ಜೊತೆ ರೇಡಿಯೇಷನ್ ತಗೋತಾರೆ ಒಂದೇ ಸಲ. ಇನ್ ಕೆಲವು ರೋಗಿಗಳು ಬರೀ ರೇಡಿಯೇಷನ್ ತಗೋತಾರೆ ಅಥವಾ ಕೀಮೋಥೆರಪಿ ತಗೋತಾರೆ. ಅದು ಅವರವರ ಮೇಲೆ ಅವಲಂಬಿತವಾಗಿರುತ್ತೆ. ನಾವೀಗ ಕೀಮೋ ಔಷಧಿನ ಮನೇಲೆ ತಗೋತಾ ಇದೀವಿ ಮತ್ತೆ ರೇಡಿಯೇಷನ್ಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಹಾಗಾದ್ರೆ ರೇಡಿಯೇಷನ್ ಕ್ಯಾನ್ಸರ್ ಸೆಲ್ಸ್ನ ಕೀಮೋಥೆರಪಿ ತರ ಸಾಯಿಸುತ್ತಾ? ಖಂಡಿತವಾಗ್ಲು. ರೇಡಿಯೇಷನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅದಷ್ಟೇ ಡೀಪಾಗಿ ಹೋಗುತ್ತೆ. ರೇಡಿಯೇಷನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ನಿಮ್ಗೆ ಯಾವ ಕ್ಯಾನ್ಸರ್ ಇದೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಇದರಿಂದ ನಾರ್ಮಲ್ ಸೆಲ್ಸ್ಗೂ ತೊಂದರೆ ಆಗ್ಬೋದು ಅಲ್ವಾ? ಹೌದು, ಕೀಮೋಥೆರಪಿ ತರನೇ ರೇಡಿಯೇಷನ್ನು ಸಾಧಾರಣವಾಗಿರೋ ಕಣಗಳನ್ನ ಎಫೆಕ್ಟ್ ಮಾಡುತ್ತೆ. ಸೊ ನಾವೀಗ ನಿಮ್ಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿದೀವಿ. ನಿಮ್ಮ ದೇಹ ಅದಕ್ಕೆ ಪ್ರತಿಸ್ಪಂದಿಸ್ಬೇಕಲ್ವಾ? ಹಾಗೆ ಈ ರೇಡಿಯೇಷನ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಆಗಬಹುದು, ಅದು ಟ್ರೀಟ್ಮೆಂಟ್ ಕೊಟ್ಟ ನಂತರ ಮತ್ತೆ ಬಹಳಷ್ಟು ವರ್ಷಗಳು ಉರುಳಿದ ನಂತರನು. ನಾವು ಈ ಕೀಮೋಥೆರಪಿ ಮಾತ್ರನೇ ಯಾಕೆ ತಗೋಬಾರ್ದು? ಇಲ್ಲ, ನಾವೀಗ ಒಳ್ಳೆ ರೀತಿನೇ ಮಾಡ್ತಾ ಇದೀವಿ. ನಮ್ಗೆ ಆದಷ್ಟು ಬೇಗ ವಾಸಿಯಾಗೋದು ಮುಖ್ಯ ತಾನೆ, ಅದಕ್ಕೆ ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮ. ರೇಡಿಯೇಷನ್ ಕೊಡೋವಾಗ ಆ ಟ್ಯೂಮರ್ ಚಿಕ್ಕದಾಗಬಹುದು, ಇಲ್ಲ ಸರ್ಜರಿ ಆದ್ಮೇಲೆ ಆ ಪೂರ್ತಿ ಟ್ಯೂಮರ್ನ ತೆಗೆದು ಹಾಕ್ಬಿಡ್ಬೋದು. ಈ ಎಲ್ಲ ಟ್ರೀಟ್ಮೆಂಟ್ಸು ಕ್ರಿಕೆಟಲ್ಲಿರೋ ಪ್ಲೇಯರ್ಸ್ ತರ, ಎಲ್ರಿಗೂ ಗೆಲ್ಲೋದೊಂದೇ ಮುಖ್ಯ, ಅದು ಈ ಕ್ಯಾನ್ಸರಿಂದ.